ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಬಿ ಖಂಡ್ರೆಯವರ ಸಹೋದರರು ಹಾಗೂ ಬಾಲ್ಕಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ದಿವಂಗತ ಡಿ ವಿಜಯ್ ಕುಮಾರ್ ಖಂಡ್ರೆಯವರು ಹೈದರಾಬಾದ್ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ದಿವಂಗತರು ಕೆಲವು ದಿನಗಳಿಂದ ಅನಾರೋಗ್ಯಕ್ಕೀಡಾಗಿದ್ದರು. ಇನ್ನು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಡಾಕ್ಟರ್ ವಿಜಯ್ ಕುಮಾರ್ ಖಂಡ್ರೆಯವರು 1989 1994 ಪಕ್ಷೇತರ ಶಾಸಕರಾಗಿ ಹಾಗೂ 1994 1999 ಕಾಂಗ್ರೆಸ್ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ವಿಜಯ್ ಕುಮಾರ್ ಖಂಡ್ರೆ ಅವ್ರ ಮಾತನ್ನ ತೆಗೆದಾಗ ಅಂತ ಎಂಎಲ್ಎ ಇಲ್ಲ ರೀ, ಅವರು ಗುರು ಹಿರಿಯರಿಗೆ ಪಾತ್ರ ಆಗಿದ್ದಾರ, ಚನ್ನಬಸವ ಪಟ್ಟದೇವರ ಕೆ ಪಾತ್ರ ಆಗಿದ್ದಾರ. ಅವ್ರ ಕಾಲಕ್ಕೆ ಅವರು ಪ್ರೆಸಿಡೆಂಟ್ ಇಂಡಿಯಾ ಪ್ರೆಸಿಡೆಂಟ್ ಕರೆಸಿ ಅಪ್ಪ ಅವರು ಸನ್ಮಾನ ಶಂಕರ್ ದಯಾಳ ಶರ್ಮ ಅವರಿಗೆ, ಜೊತೆಗೆ ಹಿರಿಯ ಅಧಿಕಾರಿಗಳು, ಅನೇಕ ಗಣ್ಯರು, ಓಂ ಶ್ರೀ ಗುರು ಬಸವಲಿಂಗ, ವೆಂಕನಗೌಡ ಮತ್ತು ಅವರ ಎಲ್ಲ ಸಿಬ್ಬಂದಿಯವರು ಕೂಡ ಈ ಶ್ರದ್ಧಾಂಜಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಶ್ರಾವಣ ಬೆಳಗೊಳ ಪಕ್ಕದಲ್ಲಿರುವ ಅಘಲಯ ಗ್ರಾಮ ಪಂಚಾಯಿತಿಗೆ ಸೇರಿದ ನಾರಾಯಣ್ಪುರ ಗ್ರಾಮದಲ್ಲಿ ಜನರಿಗೆ ದನಕರುಗಳಿಗೆ ಕುಡಿಯಲು ದಿನ ಬಳಕೆಗೂ ನೀರಿಲ್ಲದೆ ಪಕ್ಕದ ಶ್ರಾವಣ ಬೆಳಗೊಳದಿಂದ ಟ್ಯಾಂಕರ್ಗಳಲ್ಲಿ ಹಾಗೂ 2 ಕಿಲೋಮೀಟರ್ ದೂರವಿರುವ ಅಘಲಯ ಗ್ರಾಮದಿಂದ ಹೆಣ್ಣು ಮಕ್ಕಳು ನೀರನ್ನು ತಂದು ದಿನನಿತ್ಯ ಬಳಕೆಗೆ ಉಪಯೋಗಿಸುವಂತಾಗಿದೆ. ಇನ್ನು 3 ತಿಂಗಳಿನಿಂದ ಗ್ರಾಮದಲ್ಲಿದ್ದ ನೀರಿನ ಪಂಪ್ ಸೆಟ್ ಕೆಟ್ಟು ಹೋಗಿದ್ದು ಸರಿಯಾದ ರೀತಿಯಲ್ಲಿ ರಿಪೇರಿ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರುತ್ತಿದ್ದಾರೆ ಎಂದು ನಾರಾಯಣ್ಪುರ ಗ್ರಾಮಸ್ಥರು ಆಗಲಯ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ಮಾಡಿಕೊಡದಿದ್ದರೆ ಆಗಲಯ ಹಾಗೂ ನಾರಾಯಣ್ಪುರ ಗ್ರಾಮಸ್ಥರು ಸೇರಿ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಳಿ ಹಸ್ಬೇತಾ